ಅದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದರು. ಅಮ್ಜದ್, ನಾನು ಪ್ರತಿ ವರ್ಷ ಕೂಡ ಮುಖ್ಯಮಂತ್ರಿಯಾಗಿರುವಾಗ ಹಿಂದೆನೂ ಕೂಡ ಪ್ರತಿ ವರ್ಷವೂ ಕೂಡ ಬಂದಿದ್ದೆ, ಈಗಲೂ ಕೂಡ ಕಳೆದ ವರ್ಷವೂ ಕೂಡ ಬಂದಿದ್ದೆ, ಈ ವರ್ಷವೂ ಕೂಡ ಬಂದಿದ್ದೀನಿ, ಮುಂದೆನೂ ಕೂಡ ಬರ್ತೀನಿ. ಹಜ್ಜಿಯಾತ್ರಿಗಳಿಗೆ ಅವರ ಪ್ರಯಾಣ ಸುಖಕರವಾಗಿರಲಿ ಅಂತೇಳಿ ನಾನು ಹಾರೈಸ್ತೇನೆ, ಅವ್ರಿಗೆ ಶುಭ ಕೋರ್ತೇನೆ. ಈ ವರ್ಷ ಸುಮಾರು 10,168 ಜನ ಯಾತ್ರಿಗಳು ಹಜ್ಜಿಗೆ ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಅವರು ಆರೋಗ್ಯವಾಗಿ ಬರಲಿ, ಪ್ರಾರ್ಥನೆ ಮಾಡಲಿ, ಸಮಾಜದಲ್ಲಿ ಸಾಮರಸ್ಯ ಸೌಹಾರ್ದತೆ ನೆಲೆಸಲಿ ಅಂತೇಳಿ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಕುವೆಂಪು ಅವರು ಏನು ಹೇಳಿದ್ದಾರೆ ಅಂದರೆ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ನಮ್ಮ ಸಮಾಜ. ಅದರ ಪ್ರಕಾರ ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ನರಿರಲಿ, ಬೌದ್ಧರಿರಲಿ, ಸಿಖ್ಖರಿರಲಿ, ಯಾರೇ ಇದ್ದರೂ ಕೂಡ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಸಮಾಜದಲ್ಲಿ. ಅದಕ್ಕೆ ಅಂಥ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಎಲ್ಲರಿಗೂ ಆರ್ಥಿಕ, ಸಾಮಾಜಿಕ, ರಾಜಕೀಯ ಶಕ್ತಿ ಬರಬೇಕು, ಅವರೆಲ್ಲರೂ ಕೂಡ ಸಬಲರಾಗಬೇಕು. ಅದಕ್ಕೆ ಈ ಹಜ್ ಯಾತ್ರಿಗಳು ಪ್ರಾರ್ಥನೆ ಮಾಡಲಿ, ಮತ್ತು ಈ ಆರ್ಥಿಕ ವರ್ಷದಲ್ಲಿ 24-25 ವರ್ಷದಲ್ಲಿ ರೈತರಿಗೆ, ಈ ರಾಜ್ಯದ ರೈತರಿಗೆ, ದೇಶದ ರೈತರಿಗೆ ಅವರ ಒಳ್ಳೆ ಮಳೆ ಬಂದು, ಬೆಳೆ ಬಂದು, ನಾಡಿನ ಸಮೃದ್ಧಿಯಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಬೇಕು ಅಂತೇಳಿ ನಾನು ಎಲ್ಲ ಯಾತ್ರಿಗಳಿಗೆ ಮನವಿ ಮಾಡ್ತೀನಿ. ಸರ್, ಇದು ಹುಬ್ಬಳ್ಳಿ ಮತ್ತು ಮಂಗಳೂರು ಗುಲ್ಬರ್ಗಲ್ಲಿ ಹಜ್ ಭವನ್ ಮಾಡಬೇಕಂತ ಇಲ್ಲ, ಮಂಗಳೂರಿಗೆ ಕೊಟ್ಟಿದ್ದೀನಿ ನಾನು. ಮಂಗಳೂರು ಮತ್ತು ಗುಲ್ಬರ್ಗ, ಗುಲ್ಬರ್ಗಕ್ಕೂ ದುಡ್ಡು ಕೊಟ್ಟಿದ್ದೀವಿ, ಜಾಗ ಸಿಕ್ಕಿದ್ದೇನೆ, ಅದು ಸ್ವಲ್ಪ ವಿಳಂಬ ಆಗಿದೆ. ಮಂಗಳೂರಿನಲ್ಲಿ ಈಗ ಜಾಗ ಗುರುತಾಗಿದೆ. ಗುಲ್ಬರ್ಗಲ್ಲಿ ಆಲ್ರೆಡಿ ಜಾಗ ಇದೆ ಸರ್, ಈ ಗುದ್ದಲಿ ಪೂಜೆ ಮಾಡ್ತೀವಿ ಸರ್. ಈಗ ಈ ಕೋಡಪ್ ಕಾಂಡಕ್ಟ್ ಮುಗಿದ ತಕ್ಷಣ ಪೂಜೆ ಮಾಡ್ತೀವಿ. ಫಸ್ಟ್ ಫ್ಲೈಟಿಗೆ ಹಜ್ಜಿಗೆ ಹೋಗೋರು ಎಲ್ಲರೂ ನಿಮಗೆ ನೆನೆಸ್ಕೊಂಡು ನಮ್ಮ ಸಿಎಂ ನೋಡಬೇಕಿತ್ತು, ಪ್ರಯತ್ನ ಮಾಡ್ತೀವಿ. ಇಲ್ಲ, ಅದೇನಾಯಿತು, ಕೋಡ್ ಆಫ್ ಕಂಡಕ್ಟ್ ಇದ್ದದರಿಂದ ಇವರು ಎಲೆಕ್ಷನ್ ಕಮಿಷನ್ನವರು ಪರ್ಮಿಷನ್ ಕೊಟ್ಟಿಲ್ಲ, ಹಾಗಾಗಿ ಬರೋಕ್ಕಾಗ. ನೀ ನಮ್ಮ ಎಲೆಕ್ಷನ್ ಕಮಿಷನರ್ಗೂ ಪರ್ಮಿಷನ್ ಆಗುತ್ತೆ, ಕವಿ ಬಿ ಸಿದ್ದರಾಮಯ್ಯ ಜಬ್ಬಿ ಬಿ ಮುಖ್ಯಮಂತ್ರಿ ಇದೆ, ಕೋಯ್ ಬಿ ಸಾಲ್ ನಿಮಿಸ್ಕರೆ ಇಸ್ ಸಾಲ್ ಬಿ ಆನೆ ಕೆ ಲಿಯೇ ಕೋಡ್ ಆಫ್ ಕಂಟ್ರೋಲ್ಕಿ ವಜಹ ಸೆ ಹಮ್ನೆ ಪರ್ಮಿಷನ್ ಎಲೆಕ್ಷನ್ ಕಮಿಷನರ್ಗೂ ಪರ್ಮಿಷನ್ ಅಲ್ಲ ತಾ, ಉನ್ನೋ ಎಲೆಕ್ಷನ್ ಕಮಿಷನರ್ ಪರ್ಮಿಷನ್ ಇದೆಯಾ ತಾ, ತೊ ಹಮಾರೇ ಸ್ಟೇಟ್ ಕೆ ಕರ್ನಾಟಕ ಸ್ಟೇಟ್ ಕೆ ಮುಖ್ಯಮಂತ್ರಿ ನೈ ಮೇ ಕೋಯ್ ಸಾಲ್ ನಿಮಿಸ್ಕೆ ಇಸ್ ಬಾಲ್ ಆನಾ ಖಾಲಿ ಅಟ್ಲೀಸ್ಟ್ ಮೇ ಹಾಜೋಕು ವಿಷ್ಕರ್ ಕೆ ಜಾತವರ್ಗೆ ಆಜೆ ಹಮ್ ತಮಾಮ್ ಮುಸಲ್ಮಾನ ಕಿ ತರಫ್ ಸೆ ಹಮ್ ಸಿದ್ದರಾಮಯ್ಯ ಸಾಬ್ ಕು ದಿಲ್ಕಿ ಗೆರಾಯ್ ಸೆ ಮುಬಾರಕ್ ಬಾದ್ ದೇತೆ. ಸರ್, ಇದು ಬೀದರ್ ಜಮೀರ್ ಅಹಮದ್ ಖಾನ್ ತಮ್ಮ ಲಂಗರ್ ರೋಡ್ ಡೈಲಿ 25-30,000 ಜನ ಹಾಜಿ ಅವ್ರ ಜೊತೆ ಬರ್ತಾರಲ್ಲ, ಫ್ರೀ ಫುಡ್ ಇದ್ರ ಬಗ್ಗೆ ಅಂತ ಹೇಳ್ತಾರೆ. ಹಜ್ಜಿಗೆ ಬರೋರು ರಿಲೇಟಿವ್ ಬರ್ತಾರೆ ಸರ್, ಅವ್ರಿಗೆ ಎಲ್ಲರಿಗೆ ಪ್ರತಿ ದಿವಸ 25-30,000 ಮಂದಿಗೆ ಜಮೀರ್ ಅಹಮದ್ ಸಂತ ದುಡ್ಡಿಂದ ಜಮೀರ್ ಅಹಮದ್ ಅವರು ಅವರೆಲ್ಲರಿಗೂ ಕೂಡ ಊಟ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅವ್ರಿಗೆ ಆಯುಸ್ಸು ಆರೋಗ್ಯ ಇನ್ನೂ ಚೆನ್ನಾಗಿ ಕೊಡಲಿ ಅಂತೇಳಿ, ಅಧಿಕಾರ ಆಯುಸ್ಸು ಆರೋಗ್ಯ ಕೊಡಲಿ ಅಂತೇಳಿ ನಾನು ಆಶಿಸ್ತೇನೆ. ಶಬಾನಕ್ ಭಯ ದೇಖೋ ಸರ್ ಸರಿ.
ಮಾಡ್ತೀನಿ.